ಐದು ಲಕ್ಷದಿಂದ ಆರು ಲಕ್ಷದವರೆಗೂ ಹಣ ದೋಚಿದಂತಹ ಈ ರೈತರು ಅಂತ ಅಂದರೆ ಸುಳ್ಳು ಮಾಹಿತಿ ಕೊಟ್ಟು ಎರಡು ಸಾವಿರ ರೂಪಾಯಿಯ ಎರಡು ಕಂತಿನ ಹಣವನ್ನು ದೋಚಿರುವಂತಹ ಈ ರೈತರಿಗೆ ಒಂದು ಭರ್ಜರಿ ಬ್ಯಾಡ್ ನ್ಯೂಸ್ ಬಂದಿರುವಂಥದ್ದೇ ಆಗಿರುವುದು ಏನು ಈ ನ್ಯೂಸ್ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಸುಳ್ಳು ಮಾಹಿತಿ ನೀಡಿದ್ದ ರೈತರಿಗೆ ಶಾಕ್ ಹಣ ಹಿಂದಿರುಗಿಸಲು ನೋಟಿಸ್ ಬಂದಿರುವಂಥದ್ದು ಇದು ಏನು ಅಂತ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಬಗ್ಗೆ ಏನಾದರೂ ಸುಳ್ಳು ಮಾಹಿತಿ ಕೊಟ್ಟು ನೀವೇನಾದರೂ ಹಣ ಪಡಿತಾ ಇದ್ದರೆ ಅವರಿಗಾಗಿ ಬಂದಿರುವಂಥ ಸುದ್ದಿ ಇದು ಬನ್ನಿ ಫ್ರೆಂಡ್ಸ್ ಮುಂದಿನ ಮಾಹಿತಿನ ತಿಳಿದುಕೊಳ್ಳೋಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಸಹಾಯಧನ ಪಡೆಯಲು ಸುಳ್ಳು ಮಾಹಿತಿ ನೀಡಿದ್ದ ರೈತರಿಗೆ ರಾಜ್ಯ ಕೃಷಿ ಇಲಾಖೆ ಶಾಕ್ ನೀಡಿದೆ ಸುಳ್ಳು ಮಾಹಿತಿ ನೀಡಿ ಯೋಜನೆಯ ಹಣ ಪಡೆದಿರುವ ರಾಜ್ಯದ ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ರೈತರಿಗೆ ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ರೈತರಿಗೆ ಹಣ ಹಿಂದಿರುಗಿಸುವಂತೆ ನೋಟಿಸ್ ನೀಡಲಾಗುತ್ತಿದೆ ಈಗಾಗಲೇ ಕೇಂದ್ರ ಸರ್ಕಾರದ ಎರಡು ಕಂತುಗಳು ರೈತರ ಖಾತೆಗೆ ಜಮೆ ಆಗಿರುವಂಥದ್ದು ಇನ್ನೇನು ನವೆಂಬರ್ ತಿಂಗಳಲ್ಲಿ ಮೂರನೇ ಕಂತು ಜಮೆಯಾಗುವಷ್ಟರಲ್ಲಿಯೇ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಆದಾಯ ತೆರಿಗೆ ಪಾವತಿಯ ಸಂಗತಿಯನ್ನು ಮರೆಮಾಚಿ ಸಹಾಯಧನ ಪಡೆದ ರಾಜ್ಯದ ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ರೈತರನ್ನು ಕೇಂದ್ರ ಕೃಷಿ ಸಚಿವಾಲಯ ಪರಿಶೀಲನೆ ವೇಳೆ ಪತ್ತೆ ಹಚ್ಚಿರುವಂಥದ್ದು ಮತ್ತು ಈ ರೈತರ ಪಟ್ಟಿಯನ್ನು ಕೇಂದ್ರ ಸಚಿವಾಲಯ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ರವಾನಿಸಿದೆ ರಾಜ್ಯ ಕೃಷಿ ಇಲಾಖೆಯು ಸಹಾಯಧನ ಪಡೆದ ರೈತರಿಗೆ ಹಣ ಹಿಂದಿರುಗಿಸಲು ನೋಟಿಸ್ ಸಹ ಜಾರಿ ಮಾಡುತ್ತಿದೆ ನೋಡಿ ಫ್ರೆಂಡ್ಸ್ ಈ ನ್ಯೂಸ್ ನಿಮಗೆ ಇಷ್ಟವಾದಲ್ಲಿ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಇಲ್ಲೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಸಹಾಯಧನಕ್ಕೆ ರಾಜ್ಯದಲ್ಲಿ ಈವರೆಗೆ ಐವತ್ತಾರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ತೊಂಬ ಒಂಬೈನೂರ ನಲವತ್ತು ರೈತರು ಹೆಸರನ್ನು ನೋಂದಾಯಿಸಿರುವಂಥದ್ದು ಆದರೆ ವಿವಿಧ ಹಂತದ ಪರಿಶೀಲನೆ ನಂತರ ಐವತ್ತೆರಡು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೇಳು ರೈತರಿಗೆ ಸಹಾಯಧನ ಬಿಡುಗಡೆ ಆಗಿರುವಂಥದ್ದು ಆದರೆ ಸಹಾಯಧನ ಪಡೆದಿರುವ ರೈತರ ಪೈಕಿ ಎಂಬತ್ತೈದು ಸಾವಿರದ ಎರಡುನೂರ ಎಂಟು ಮಂದಿ ಆದಾಯ ತೆರಿಗೆ ಪಾವತಿಸುತ್ತಿರುವ ಸಂಗತಿ ಪರಿಶೀಲನೆಯಿಂದ ಗೊತ್ತಾಗಿರುವಂಥದ್ದು ಇವರು ಸುಳ್ಳು ದಾಖಲೆಯನ್ನು ಕೊಟ್ಟು ಹಣವನ್ನು ಪಡೆದುಕೊಳ್ಳುತ್ತಿರುವಂತಹ ರೈತರಾಗಿದ್ದಾರೆ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ನ್ಯೂಸ್ ನಿಮಗೆ ಇಷ್ಟವಾದಲ್ಲಿ ಇಲ್ಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ ಈಗಲೇ ಕ್ಲಿಕ್ ಮಾಡಿ ಯಾಕೆ ಅಂತ ನಾನು ಅಪ್ಲೋಡ್ ಮಾಡುವ ರೈತರಿಗೆ ಹೆಲ್ಪ್ಫುಲ್ ಆಗುವ ಮಾಹಿತಿಯನ್ನು ಬೇಗ ನೀವು ತಿಳಿದುಕೊಳ್ಳಬೇಕೆಂದರೆ ಇಲ್ಲೇ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತರಂ